ಮುಂದಿನ ಸುದ್ದಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ರಾಜ್ಯ ಮತ್ತು ದೇಶಾದ್ಯಂತ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ ರಾಜ್ಯದ ಸುದ್ದಿ ಮತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಏನಪ್ಪ ಅಂದರೆ ಉಡುಪಿ ಜಿಲ್ಲೆಯ ಖಾಸಗಿ ಕಾಲೇಜೊಂದರಲ್ಲಿ ಮೂವರು ಮುಸ್ಲಿಮ್ ವಿದ್ಯಾರ್ಥಿನಿಯರು ಮಹಿಳೆಯರ ಶೌಚಾಲಯದಲ್ಲಿ ಒಂದು ಕ್ಯಾಮ್ರಾವನ್ನು ಇಟ್ಟು ಹಿಂದೂ ವಿದ್ಯಾರ್ಥಿಗಳ ಖಾಸಗಿ ವಿಡಿಯೋಗಳನ್ನು ಶೂಟ್ ಮಾಡ್ತಾ ಇದ್ರು ಅನ್ನೋದು ಅವರ ಮೇಲಿನ ಆರೋಪ ಈ ಒಂದು ಕೇಸ್ ಈಗ ರಾಜಕಾರಣದ ತಿರುವನ್ನು ಪಡ್ಕೊಳ್ತಾ ಇದೆ ಎಸ್ ಕಾಲೇಜ್ ಆಡಳಿತ ಮಂಡಳಿ ಆ ಮೂವರು ಮುಸ್ಲಿಂ ವಿದ್ಯಾರ್ಥಿನಿಯರನ್ನು ಅಮಾನತುಗೊಳಿಸಿ ಪೊಲೀಸರಿಗೆ ದೂರು ಕೊಡದೆ ಇತ್ಯರ್ಥ ಮಾಡೋದಕ್ಕೆ ಮುಂದಾಗಿತ್ತು ಆದರೆ ಈ ಬಗ್ಗೆ ದನಿಎತ್ತಲು ಮುಂದಾಗಿದ್ದ ರಶ್ಮಿ ಅನ್ನೋ ಯುವತಿಯರಿಗೆ ಪೊಲೀಸರು ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಈಗ ಕೇಳಿ ಬರ್ತಾ ಇದೆ ಶೌಚಾಲಯದಲ್ಲಿ ವಿದ್ಯಾರ್ಥಿನಿಯರು ಹಿಂದೂ ಯುವತಿಯರ ವಿಡಿಯೋ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಡನ್ನ ಆಕ್ಸ್ಫರ್ಡ್ ವಿವಿಯಲ್ಲಿ ಮಾಜಿ ವಿದ್ಯಾರ್ಥಿ ಆಗಿದ್ದಂತಹ ವಿದ್ಯಾರ್ಥಿ ನಾಯಕಿ ರಶ್ಮಿ ಸಾವಂತ್ ಒಂದು ಟ್ವೀಟ್ ಮಾಡಿದರು ನಾನು ಉಡುಪಿ ಮೂಲದವಳಾಗಿದ್ದು ಉಡುಪಿಯಲ್ಲಿ ನಡೆದ ಈ ಘಟನೆ ಬಗ್ಗೆ ಯಾಕೆ ಯಾರೂ ಮಾತಾಡ್ತಾ ಇಲ್ಲ ಅಂತ ಬೇಸರವನ್ನು ಹೊರ ಹಾಕಿದರು ಮುಸ್ಲಿಂ ಹುಡುಗಿಯರು ಹಿಂದೂ ಹುಡುಗಿಯರ ವಿಡಿಯೋ ಮಾಡಲು ಕ್ಯಾಮ್ರಾ ಇರಿಸಿದ್ದಾರೆ ಬಳಿಕ ವಿಡಿಯೋಗಳನ್ನು ತಮ್ಮ ಸಮುದಾಯದಲ್ಲಿ ಹಂಚ್ಕೊಂಡಿದ್ದಾರೆ ಅಂತ ರಶ್ಮಿ ತಮ್ಮ ಟ್ವೀಟ್ನಲ್ಲಿ ಆರೋಪವನ್ನು ಮಾಡಿದರು ಈ ಟ್ವೀಟ್ ಬಳಿಕ ತುಂಬ ವೈರಲ್ ಆಗಿತ್ತು ಟ್ವೀಟ್ನ ಸತ್ಯಾಂಶ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಮಲ್ಪೆ ಮಣಿಪಾಲ ಪೊಲೀಸರು ಆಕೆ ಮನೆಗೆ ಹೋಗಿ ತಂದೆ ತಾಯಿಯನ್ನು ವಿಚಾರಣೆ ಕೂಡ ಮಾಡಿದರು ಇದೀಗ ಪೊಲೀಸರ ನಡೆಗೆ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಆಕೆಯ ಹಾಗೂ ಆಕೆಯ ಪೋಷಕರಿಗೆ ಪೊಲೀಸರು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋದು ಬಿ ಜೆ ಪಿಗರ ಹಾಗೂ ಅವರ ಬೆಂಬಲಿಗರ ಆರೋಪ ಇದೀಗ ಬಿ ಜೆ ಪಿ ನಾಯಕರು ಇದರ ಎನ್ಕ್ಯಾಶ್ ಮಾಡಿಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರ್ತಕ್ಕಂಥ ಬಿ ಜೆ ಪಿ ರಾಜ್ಯ ಅಧ್ಯಕ್ಷ ಮತ್ತು ಶಾಸಕ ಬಸಗೌಡ ಪಾಟೀಲ್ ಯತ್ನಾಳ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಯತ್ನಾಳ್ ಈ ವಿಚಾರವನ್ನು ಟ್ವೀಟ್ ಮಾಡಿದ್ದು ಜಿಹಾದಿ ಮನಸ್ಥಿತಿಯ ವಿರುದ್ಧ ನಮ್ಮ ಹೋರಾಟ ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ರಾಜ್ಯಾದ್ಯಂತ ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಇನ್ನು ಕಟೀಲ್ ಟ್ವೀಟ್ ಮಾಡಿದ್ದು ಉಡುಪಿ ನಮ್ಮ ಶಾಸಕರಾದ ಯಶ್ಪಾಲ್ ಸುವರ್ಣ ಮತ್ತು ರಶ್ಮಿ ಸಾವಂತ್ ಅವರ ಮನೆಯವರನ್ನು ಭೇಟಿಯಾಗಿದ್ದಾರೆ ಅವರ ಕುಟುಂಬದ ಜೊತೆ ನಾವು ಇದ್ದೇವೆ ರಶ್ಮಿ ಸಾವಂತ್ ಮತ್ತು ಶಪಾಲಿ ವೈದ್ಯ ಅವರು ಯಾವ ಕಾರಣಕ್ಕೂ ಧೈರ್ಯಗೆಡುವ ಅಗತ್ಯ ಇಲ್ಲ ನಿಮ್ಮ ಬೆನ್ನಿಗೆ ನಾವು ಇದ್ದೇವೆ ಅಂತ ಹೇಳಿದ್ದಾರೆ ಇನ್ನು ಬಿ ಜೆ ಪಿ ಯುವ ಮೋರ್ಚಾ ಜೊತೆಗೆ ಮಹಿಳಾ ಮೋರ್ಚಾ ಇದೇ ಜುಲೈ ಇಪ್ಪತ್ತೇಳನೇ ತಾರೀಕು ರಾಜ್ಯಾದ್ಯಂತ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಈ ಒಂದು ಪೊಲೀಸ್ ಬಳಕೆ ಮಾಡಿ ರಶ್ಮಿ ಅವ್ರಿಗೇನು ಕಿರುಕುಳ ಕೊಡ್ತಾ ಇದ್ದಾರೆ ಸಂಬಂಧಪಟ್ಟಂಥ ಮೂರು ಜನ ವಿದ್ಯಾರ್ಥಿ ನೀರನ್ನು ಮುಸ್ಲಿಂ ವಿದ್ಯಾರ್ಥಿನಿಯರು ಅರೆಸ್ಟ್ ಮಾಡಬೇಕು ಅಂತ ಬಿ ಜೆ ಪಿ ಒತ್ತಾಯಿಸಿದೆ ಬಿ ಜೆ ಪಿ ಎಮ್ ಎಲ್ ಸಿ ರವಿ ರವಿಕುಮಾರ್ ಈ ಬಗ್ಗೆ ಬಿ ಜೆ ಪಿ ಕಚೇರಿಯಲ್ಲಿ ಮಾತನಾಡಿ ನಾ ಅರೆಸ್ಟ್ ಮಾಡಬೇಕು ಅಂದರೆ ಜೊತೆಗೆ ಇಪ್ಪತ್ತ ಏಳನೇ ತಾರೀಕು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟರು ಸಾಕಷ್ಟು ಚರ್ಚೆ ಆಗ್ತಾಯಿದೆ ಒಂದು ವೇಳೆ ನಿಜನೇ ಆಗಿದ್ದರೆ ಪ್ರಕರಣ ಗಂಭೀರ ನಿಜಕ್ಕೂ ಕೂಡ ಆರೋಪಗಳೇನಿದ್ರು ತನಿಖೆ ಆಗಬೇಕು ಅವರು ಟ್ವೀಟ್ ಮಾಡಿರ್ಬೋದು ದನಿ ಎತ್ತಿದ್ದಾರೆ ಅದು ಯಾವುದೇ ಸಮುದಾಯ ಆಗಿರ್ಬೋದು ಯಾರೇ ಆಗಿರ್ಬೋದು ವಿಡಿಯೋ ಮಾಡಿದ್ದು ತಪ್ಪು ಅಪರಾಧ ಅದಕ್ಕೇನು ಬೇಕೋ ಅದು ಕ್ರಮವನ್ನು ಪೊಲೀಸರು ನಿಷ್ಪಕ್ಷಪಾತವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇರತಕ್ಕಂಥ ಬಹು ದೊಡ್ಡ ಆರೋಪ ಮುಸ್ಲಿಮ್ಗೆ ಫೇವರಾಗಿರುತ್ತೆ ಅಂತ ಅದನ್ನು ಮತ್ತೆ ಮತ್ತೆ ಪದೇ 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 ಫೇವರ್ ಪ್ರೂವ್ ಆಗ್ತಾ ಇದೆ ಕೆಲವೊಂದಿಷ್ಟು ಕೇಸ್ಗಳಲ್ಲಿ ಅನ್ನೋದು ಯಾಕಂದರೆ ಲಾಸ್ಟ್ ಟೈಮ್ ಒಟ್ಟೆ ಶಂಕಿತ ಉಗ್ರ ಅರೆಸ್ಟ್ ಆದಾಗ ಅವರು ಇನ್ನೂ ಉಗ್ರರ ಇಲ್ವಾ ಅಂತ ಗೊತ್ತಾಗಬೇಕು ಅಂತ ಹೇಳಿದರು ಈಗಲೇ ಉಗ್ರರು ಅಂತ ಹೇಳೋಕ್ಕಾಗಲ್ಲ ಅಂತ ಸ್ವತಃ ಹೋಮ್ ಮಿನಿಸ್ಟ್ರ್ ಹೇಳಿದರು ಈ ರೀತಿಯ ಹೇಳಿಕೆಗಳು ಸರ್ಕಾರಕ್ಕೆ ಬಹುದೊಡ್ಡ ಕೆಟ್ಟ ಹೆಸರನ್ನು ತರುತ್ತೆ ಅವ್ರ ಮೇಲೆ ಮತ್ತಷ್ಟು ಸಂಶಯವನ್ನು ಉಂಟು ಮಾಡುತ್ತೆ ಈ ಕೇಸಲ್ಲೂ ಕೂಡ ಆ ರೀತಿಯ ಸಂಶಯ ಬರ್ತಾ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸರ್ಕಾರ ಯಾವುದೇ ಸಮುದಾಯ ಆಗಿರಲಿ ವಿಡಿಯೋ ಮಾಡಿದ್ದು ನಿಜ ಆಗಿದರೆ ಅವರನ್ನು ಅರೆಸ್ಟ್ ಮಾಡಬೇಕು ಯಾವುದೇ ಸಮುದಾಯ ಆಗಲಿ ವಿಡಿಯೋ ಮಾಡಿ ತಪ್ಪು ನೋಡೋಣ ಸರ್ಕಾರ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳುತ್ತೆ ಅಂತ ಎಸ್ ಈ ನಾವು ಮುಂದಿನ